ಆಕಾಶವಾಣಿ ಕನ್ನಡ ಕಜ್ಜಾಯ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕೇಳಿ ಕನ್ನಡ ಕಜ್ಜಾಯ ಕೇಳಿ ಕನ್ನಡ ಕಜ್ಜಾಯ ವಿವಿಧ ರಂಗಗಳ ಆಸಕ್ತಿದಾಯಕ ಆಗರ ಮಾಹಿತಿಯ ಸಾಗರ ಕನ್ನಡ ಮನಸ್ಸುಗಳ ಸಂಚಯ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯು ನಾಡಿನ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಶ್ರೀ ಬೃಹನ್ಮಠವು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನ ಕಂಡಿದೆ. ಸಿರಿಗೆರೆಯ ಶ್ರೀ ತರಳಬಾಳು ಬೃಹನ್ಮಠದ ಮೂಲ ಇರುವುದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಉಜ್ಜಯಿನಿಯಲ್ಲಿ. ಶ್ರೀ ಮಠದ ಮೂಲ ಪುರುಷರು ಶ್ರೀ ಮರುಳಸಿದ್ಧರು. ಹೀಗಿರುವಾಗ ಈ ಪ್ರಾಂತ್ಯಕ್ಕೆ ಬರಗಾಲ ಬಂದು ಬರ ನಿವಾರಣೆಗಾಗಿ ಜನ ಊರ ದೇವಿಗೆ ಬಲಿ ಕೊಡಲು ಮುಂದಾದಾಗ ಅದನ್ನ ತಡೆದ ಮರುಳ ಸಿದ್ಧರು ಅಜ್ಞಾನ ಅಂಧಕಾರದಲ್ಲಿದ್ದ ಜನರನ್ನ ಸನ್ಮಾರ್ಗಕ್ಕೆ ತಂದರು. ಅನಂತರ ಲೋಕ ಸಂಚಾರಕ್ಕೆ ಹೋಗಿ ಪುನಃ ಉಜ್ಜಯಿನಿಗೆ ಮರಳಿ ಬಂದು ವಿಶ್ವ ಬಂಧುವಾಗಿ ಸದ್ಧರ್ಮ ಪೀಠವನ್ನ ಸ್ಥಾಪನೆ ಮಾಡಿದರು. ತೆಲುಗು ಬಾಳು ಸಿದ್ದಯ್ಯನಿಗೆ ಅಧಿಕಾರವನ್ನ ನೀಡಿ ತರಳಬಾಳು ಎಂದು ಆಶೀರ್ವಾದ ಮಾಡಿ ಲಿಂಗೈಕ್ಯರಾಗುತ್ತಾರೆ. ಹೀಗೆ ಪ್ರಾರಂಭಗೊಂಡ ಪರಂಪರೆಯು ತರಳಬಾಳು ಸಿದ್ದೇಶ್ವರರಿಂದಾಗಿ ಮುಂದುವರೆದು ಅನಂತರ 10ನೇ ಶ್ರೀಗಳವರೆಗೆ ಉಜ್ಜಯಿನಿಯಲ್ಲಿಯೇ ಬೆಳೆಯಿತು. ಶ್ರೀ ಜಂಬಪ್ಪ ದೇವರ ಕಾಲದಲ್ಲಿ ಉಜ್ಜಯಿನಿಯಲ್ಲಿ ನಡೆದ ಕೆಲವು ಘಟನೆಗಳಿಂದಾಗಿ ಶ್ರೀ ಜಂಬಪ್ಪ ದೇವರು ಮತ್ತು ಅವರ ಶಿಷ್ಯ ಶ್ರೀ ಸಪ್ಪೆ ಸಿದ್ಧಲಿಂಗ ದೇವರು ಉಜ್ಜಯಿನಿಯನ್ನ ತ್ಯಜಿಸಿ ಎರಡು ಕವಲುಗಳಾಗಿ ಹೊರಟರು. ಶ್ರೀ ಜಂಬಪ್ಪ ದೇವರು ಸಿರಿಗೆರೆಯಲ್ಲಿ, ಶ್ರೀ ಸಪ್ಪೆಲಿಂಗ ದೇವರು ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ ಪಾಲ್ಕುರಿಕೆಯಲ್ಲಿ ನೆಲೆ ನಿಂತು ಮಠಗಳನ್ನ ಸ್ಥಾಪನೆ ಮಾಡಿದರು. ಹೀಗೆ ಉಜ್ಜಯಿನಿಯಿಂದ ಹೊರಟು ಸಿರಿಗೆರೆಯಲ್ಲಿ ನೆಲೆ ನಿಂತು ಶಿಷ್ಯವರ್ಗದ ಸಹಕಾರದಿಂದ ಶ್ರೀ ಮಠವನ್ನ ಸ್ಥಾಪನೆ ಮಾಡುವ ಶ್ರೀ ಜಂಬಪ್ಪ ದೇವರ ಮನೋಸ್ಥೈರ್ಯ ಹಾಗೂ ಅವರ ಅವಿರತ ಶ್ರಮದಿಂದ ನಾಡಿನ ಹೆಮ್ಮೆಯಾಗಿ ಶ್ರೀ ಬೃಹನ್ ಮಠ ಮುನ್ನಡೆಯಲು ಸಾಧ್ಯವಾಯಿತು. ಶಿವಲಿಂಗ ದೇಶಿಕೇಂದ್ರ ಸ್ವಾಮಿಗಳನ್ನು ಶ್ರೀಮಠದ ಗುರು ಪರಂಪರೆಯ ಉದ್ಧಾರಕರೆಂದು ಗುರುತಿಸಲಾಗಿದೆ. ಶ್ರೀಗಳು ಕ್ರಿಯಾಶೀಲರಾಗಿ ಜಗಳೂರು, ತರೀಕೆರೆ, ಬುಕ್ಕಾಂಬುದಿ ಪ್ರಾಂತ್ಯಗಳಲ್ಲಿ ಸಂಚಾರವನ್ನು ನಡೆಸಿ ಜನರನ್ನು ಸಂಘಟಿಸಿದರು. 1900ರಲ್ಲಿ ಸಿರಿಗೆರೆಯ ಮಠಕ್ಕೆ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದರು. 1917ರಲ್ಲಿ ಶ್ರೀ ಮಠದ ಪಟ್ಟಕ್ಕೆ ಬಂದ ಶ್ರೀ ಗುರು ಶಾಂತರಾಜ ದೇಶಿಕೇಂದ್ರ ಸ್ವಾಮಿಗಳು ಸಿರಿಗೆರೆಯಲ್ಲಿ ಸ್ಥಾಪಿತಗೊಂಡಿದ್ದ ಹೊಸ ಮಠವನ್ನ ಬೃಹನ್ ಮಠದಲ್ಲಿ ವಿಲೀನಗೊಳಿಸಿದ ಕ್ರಮ ಐತಿಹಾಸಿಕವಾದದ್ದು. 1962ರಲ್ಲಿ ಶ್ರೀ ಮಠದಿಂದ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯನ್ನ ಅಧಿಕೃತವಾಗಿ ನೋಂದಾಯಿಸಿದರು. ಅಲ್ಲಿಂದ 1979ರವರೆಗೆ ಸುಮಾರು 150ಕ್ಕಿಂತ ಹೆಚ್ಚು ಪ್ರೌಢಶಾಲೆಗಳು, ಜೂನಿಯರ್ ಕಾಲೇಜುಗಳು, ಪದವಿ ಕಾಲೇಜುಗಳು, ಬಿಎಡ್ ಕಾಲೇಜು ಮತ್ತು ಪ್ರಸಾದ ನಿಲಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ತೆರೆದರು. ಮಠದ ಸುತ್ತಮುತ್ತ ಜನ ಧರ್ಮ ಮಾರ್ಗವನ್ನು ಬಿಟ್ಟು ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿದ್ರು. ಇದನ್ನು ಗಮನಿಸಿದ ಶ್ರೀಗಳು ಲಿಂಗದೀಕ್ಷೆಯನ್ನ ನೀಡಿದರು. ಆನಂತರ ಸರ್ವ ಶರಣ ಸಮ್ಮೇಳನವನ್ನ ಆರಂಭಿಸಿದರು. ಜನರು ಸೇರಿದಲ್ಲಿ ಶರಣರ ವಿಚಾರಗಳನ್ನು ತಿಳಿಸುವುದೇ ಸರ್ವ ಶರಣ ಸಮ್ಮೇಳನ. ಸರ್ವ ಶರಣ ಸಮ್ಮೇಳನಗಳು ಮಾತ್ರವಲ್ಲದೆ ಜನರನ್ನ ಮತ್ತಷ್ಟು ಜಾಗೃತಗೊಳಿಸಲು ಅಣ್ಣನ ಬಳಗ, ಅಕ್ಕನ ಬಳಗ, ತರಳಬಾಳು ಕಲಾ ಸಂಘ ಎನ್ನುವ ಸಂಸ್ಥೆಗಳನ್ನು ಕೂಡ ಆರಂಭ ಮಾಡಿದರು.
ಅಕ್ಕನ ಬಳಗದ ಮೂಲಕ ಶರಣರ ವಚನಗಳನ್ನು ಹಾಡಿಸುವ ಪದ್ಧತಿಯನ್ನು ಜಾರಿಗೆ ತಂದರು. ಅಣ್ಣನ ಬಳಗದ ಮೂಲಕ ಶರಣರ ಜಯಂತಿಗಳನ್ನು ಆಚರಿಸುವ ಹೊಸ ಪರಂಪರೆಯನ್ನು ಆರಂಭಿಸಿದರು. ಶರಣರ ವಿಚಾರಗಳನ್ನು ಎಲ್ಲ ವರ್ಗದ ಬಲವಂತರಿಗೆ ಮುಟ್ಟಿಸುವ ಸದುದ್ದೇಶದಿಂದ ನಾಟಕಗಳನ್ನು ಆರಂಭಿಸಿದರು. ನಿಮ್ಮಲ್ಲಿ 4 ಜನ ಮಕ್ಕಳಿದ್ರೆ ಅವರನ್ನು ಬೇರೆ ಬೇರೆ ಕಾಯಕದಲ್ಲಿ ತೊಡಗಿಸಬೇಕು ಎಂದು ಹೇಳ್ತಾ ಇದ್ರು. ಒಬ್ಬ ವ್ಯವಸಾಯ ಮಾಡಲಿ, ಮತ್ತೊಬ್ಬ ಸರ್ಕಾರದ ಉದ್ಯೋಗಕ್ಕೆ ಸೇರಲಿ, ಇನ್ನೊಬ್ಬ ವ್ಯಾಪಾರ ಮಾಡಲಿ, ಮತ್ತೊಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ಹೀಗೆ 4 ಜನ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ರೆ ಭಕ್ತರ ಅಥವಾ ಜನರ ಆರ್ಥಿಕ ಸ್ಥಿತಿ ಪರೋಕ್ಷವಾಗಿ ಸುಧಾರಣೆಯಾಗುತ್ತದೆ ಅನ್ನುವ ದೂರದೃಷ್ಟಿ ಶ್ರೀಗಳದ್ದಾಗಿತ್ತು. ಹಾಗಾಗಿ ಭಕ್ತರಿಗೆ ಅಡಿಕೆ, ತೆಂಗು, ಬಾಳೆ ಮತ್ತಿತರ ತೋಟಗಳನ್ನು ಮಾಡಲು, ವಿವಿಧ ರೀತಿಯ ಬೆಳೆಯನ್ನು ಬೆಳೆಯಲು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ರಾಜಕಾರಣದಲ್ಲಿ ಕೂಡ ಜನರು ಮುಂದೆ ಬರುವಂತೆ ಶ್ರೀಗಳು ಬೆಂಬಲಿಸ್ತಾ ಇದ್ರು. ಈಗಲೂ ಕೂಡ ಇದೇ ರೀತಿಯ ಪಾತ್ರವನ್ನು ಬೃಹನ್ಮಠವು ಪಾಲಿಸಿಕೊಂಡು ಬರ್ತಾ ಇದೆ. ಇಂತಹ ಅನೇಕ ವಿಚಾರಗಳ ಬಗ್ಗೆ ಮುಂದೆ ತಿಳಿಯುತ್ತಾ ಸಾಗೋಣ. ನಮಸ್ಕಾರ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕನ್ನಡದ ಮಕ್ಕಳಿರ ಬನ್ನಿರೇ ಓ ಬನ್ನಿ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನ ದನಿತನು ನಿವೇದಿಸಲು ತನ್ನಿ. ನಿರೂಪಣಾ ಸಾಹಿತ್ಯ ನಿರೂಪಣೆ ಚಂದು, ಪರಿಕಲ್ಪನೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.